ಪ್ರಿಯ ವೀಕ್ಷಕರೇ ನಮಸ್ಕಾರ ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ ಅಥಣಿ ತಾಲೂಕಿನ ತೆಲಸಂಗ ಗ್ರಾಮದಲ್ಲಿ ಭರದಿಂದ ಸಾಗಿದ ಗ್ರಾಮ ಪಂಚಾಯಿತಿ ಚುನಾವಣೆ ಫಲಿತಾಂಶ ಆಯ್ಕೆಯಾದ ಸದಸ್ಯರ ಸಂಭ್ರಮ ಹೌದು ತೆಲಸಂಗ ಗ್ರಾಮ ಪಂಚಾಯಿತಿ ಚುನಾವಣೆ ಫಲಿತಾಂಶ ಹಿನ್ನೆಲೆಯಲ್ಲಿ ಅಥಣಿ ತಾಲೂಕಿನಲ್ಲಿ ಮತ ಎಣಿಕೆ ನಡೆದಿದ್ದು ಮತ ಎಣಿಕೆ ಕೇಂದ್ರದ ಸುತ್ತಮುತ್ತಲಿನ ಜನಸ್ತೋಮದಿಂದ ಕೂಡಿದರು ಮುಂಜಾನೆ 8ರಿಂದ ಮತಪೆಟ್ಟಿಗೆಯನ್ನು ತೆರೆದು ತಾಲೂಕು ಆಡಳಿತ ಮತ ಎಣಿಕೆ ಕಾರ್ಯ 3 ಗಂಟೆಗೆ ಮುಕ್ತಾಯವಾಯಿತು ಏನು ಪಂಚಾಯಿತಿ ಸದಸ್ಯರ ಫಲಿತಾಂಶವನ್ನು ನೋಡೋದಾದರೆ ಎರಡನೇ ವಾರ್ಡಿನಲ್ಲಿ ಸಿದ್ದಲಿಂಗಪ್ಪ ಮಾಯಪ್ಪ ಮಾದರ್ 301 ಮತಗಳಿಂದ ಗೆಲುವು ಏನು ಶ್ರುತಿ ಅನಿಲ್ ಕುಮಾರ್ ಕೊಡ್ನಿ 246 ಮತಗಳಿಂದ ಗೆಲುವು ಮೂರನೇ ವಾರ್ಡ್ನಲ್ಲಿ ದರೂರ್ ಸುವರ್ಣ ಭೀಮಸೇನ 380 ಮತಗಳಿಂದ ಗೆಲುವು ರಾಮು ಬಸಪ್ಪ ನಿಡೋಣಿ 535 ಮತಗಳಿಂದ ಗೆಲುವು ಬಸಮ್ಮ ಶಂಕರ್ ಸಕ್ರಿ 529 ಮತಗಳಿಂದ ಗೆಲುವು ಶ್ರೀಶೈಲ ವೀರೇಶ ಇಂಚಗೇರಿ 562 ಮತಗಳಿಂದ ಗೆಲುವು ನಾಲ್ಕನೇ ವಾರ್ಡ್ನಲ್ಲಿ ಭೌರಮ್ಮ ಸಿದ್ರಾಯ ಕಳಸಗೊಂಡ 325 ಮತಗಳಿಂದ ಗೆಲುವು ಶಂಕರ್ ಭೀಮಣ್ಣ ಮೆಣಸಂಗಿ 398 ಮತಗಳಿಂದ ಗೆಲುವು ಐದನೇ ವಾರ್ಡಿನಲ್ಲಿ ಶರೀಫಾ ಹಜುಲಾಲ್ ಮುಜಾವರ್ 406 ಮತಗಳಿಂದ ಗೆಲುವು ಆರನೇ ವಾರ್ಡಿನಲ್ಲಿ ರಂಜಾನ್ ಶಮಶುದ್ದೀನ್ ಮೇರಾಗೋಲ್ಡ್ 269 ಮತಗಳಿಂದ ಗೆಲುವು ಮೀನಾಕ್ಷಿ ಮಹದೇವ್ ಬಾಣಿ 275 ಮತಗಳಿಂದ ಗೆಲುವು ಏಳನೇ ವಾರ್ಡಿನಲ್ಲಿ ಸಂಗಪ್ಪ ಕಲ್ಲಪ್ಪ ಕಂದಾರೆ 201 ಮತಗಳಿಂದ ಗೆಲುವು ಗಂಗವ್ವ ಸತ್ಯಪ್ಪ ಶೆಲೆಪ್ಗೋಳ್ 196 ಮತಗಳಿಂದ ಗೆಲುವು ಮಹಾದೇವಿ ಅರ್ಜುನ್ ಮಾದರ್ 211 ಮತಗಳಿಂದ ಗೆಲುವು ಎಂಟನೇ ವಾರ್ಡಿನಲ್ಲಿ ದುರ್ಗವ್ವ ದುಂಡಪ್ಪ ಮಾದರ್ 524 ಮತಗಳಿಂದ ಗೆಲುವು ಶ್ರೀಮಂತ ಜ್ಯೋತಿಬಾ ತಾಂಬೆ 518 ಮತಗಳಿಂದ ಗೆಲುವು ಭಾರತ ಕಾಸಪ್ಪ ಲೋಕಂಡೆ 496 ಮತಗಳಿಂದ ಗೆಲುವು ಜಯವಂತ ವಿಠೋಬಾ ಸಲಗರ್ 487 ಮತಗಳಿಂದ ಗೆಲುವು ಒಂಬತ್ತನೇ ವಾರ್ಡಿನಲ್ಲಿ ಚನ್ನಗೌಡ ಚನ್ನವೀರಗೌಡ ಪಾಟೀಲ್ 364 ಮತಗಳಿಂದ ಗೆಲುವು ಭಾಗ್ಯಶ್ರೀ ಹನುಮಂತ ಮಾಳಿ 354 ಮತಗಳಿಂದ ಗೆಲುವು ಹತ್ತನೇ ವಾರ್ಡಿನಲ್ಲಿ ಗೋಕುಳ ಸಂಭಾಜಿ ಚವಾಣ್ 351 ಮತಗಳಿಂದ ಗೆಲುವು ಸೋನುಬಾಯಿ ಅಶೋಕ ಸೂರ್ಯವಂಶಿ 344 ಮತಗಳಿಂದ ಗೆಲುವು ನಾಮದೇವ್ ರಾಮು ಸಾಳುಂಕೆ 380 ಮತಗಳಿಂದ ಗೆಲುವು ಹಾಗೂ ಒಂದನೇ ವಾರ್ಡಿನಲ್ಲಿ ಅವಿರೋಧ ಆಯ್ಕೆ ಮಾಡಲಾಗಿದೆ ಭಾರಿ ಜಿದ್ದಾಜಿದ್ದಿನ ಚುನಾವಣೆ ಆಗಿದ್ದರಿಂದ ಆಯ್ಕೆಯಾಗಿರುವ ಸದಸ್ಯರ ಬೆಂಬಲಿಗರು ಗ್ರಾಮದಲ್ಲಿ ಸಿಹಿ ಹಂಚಿ ಬಣ್ಣದಲ್ಲಿ ಮಿಂದೆದ್ದು ಹರ್ಷಾಚರಣೆ ಮಾಡಿದ್ದಾರೆ ಹಾಗೂ ನೂತನವಾಗಿ ಆಯ್ಕೆಯಾದ ಸದಸ್ಯರನ್ನ ಗ್ರಾಮಕ್ಕೆ ಬರಮಾಡಿಕೊಳ್ಳಲು ಅದ್ದೂರಿಯಾಗಿ ಸ್ವಾಗತ ಮತ್ತು ಸಂಭ್ರಮದ ದೃಶ್ಯ ಸಾಮಾನ್ಯವಾಗಿತ್ತು ಗ್ರಾಮದ ಸುತ್ತಮುತ್ತಲಿನಲ್ಲಿ ಭಾರಿ ಜನಸಂಖ್ಯೆ ಕೂಡಿದ್ದರಿಂದ ಪೊಲೀಸರು ಜನರನ್ನ ಚದುರಿಸಲು ಲಘು ಲಾಠಿ ಪ್ರಹಾರ ಕೂಡ ನಡೆಸಿದ್ರು ಭರತ್ ಸ್ವಾಮಿ ಮಹಾಯುದ್ಧ ನ್ಯೂಸ್ ತೆಲಸಂಗ